ಚನ್ನಪಟ್ಟಣದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರು? ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಾನೇ ಅಭ್ಯರ್ಥಿ ನಾನೇ ಅಭ್ಯರ್ಥಿ, ಅಥವಾ ಡಿ ಕೆ ಸುರೇಶ್ ಅವರು ನಿಂತ್ಕೊಳ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾದರೆ ಕಾಂಗ್ರೆಸ್ನಲ್ಲಿ ಯಾರು ಅಭ್ಯರ್ಥಿಯನ್ನು ಹಾಕ್ತಾರೆ, ಯಾವ ಅಭ್ಯರ್ಥಿಯನ್ನು ಹಾಕ್ತಾರೆ ಅಂತಕ್ಕಂಥದ್ದು ಭಾಳ ಚರ್ಚೆಗೆ ಬರ್ತಕ್ಕಂಥ ವಿಷಯ. ಯಾರೂ ಕೂಡ ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಅಂತ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ, ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಅನ್ನೋದು ಕೂಡ ಗುಟ್ಟಾಗೆ ಉಳಿದಿರ್ತಕ್ಕಂಥದ್ದು. ಈ ಬಗ್ಗೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಮಾಗಡಿ ಶಾಸಕರಾದಂಥ ಬಾಲಕೃಷ್ಣ ಅವರು ಲೈನಲ್ಲಿದ್ದಾರೆ. ಸರ್ ನಮಸ್ಕಾರ. ಈಗಾಗಲೇ ಚನ್ನಪಟ್ಟಣ ಬೈ ಎಲೆಕ್ಷನ್ ರಂಗು ಹೆಚ್ಚಾಗ್ತಾ ಇದೆ. ಈ ಕ್ಷೇತ್ರದಲ್ಲಿ ಬೈ ಎಲೆಕ್ಷನಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಎಂಬ ಪ್ರಶ್ನೆಗಳು ಇರ್ತಕ್ಕಂಥದ್ದು. ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಯಾರಾಗ್ಬೋದು ಸರ್? ನಾವು ಸ್ಥಳೀಯವಾಗಿ ಅಭ್ಯರ್ಥಿಯನ್ನ ಮಾಡ್ತಾ ಇದ್ದೀವಿ. ಓಕೆ. ಸ್ಥಳೀಯ ಅಭ್ಯರ್ಥಿನೇ ಸ್ಪರ್ಧೆ ಮಾಡ್ತಾರೆ, ಯಾರು ಹೊರಗಡೆಯಿಂದ ಬಂದು ಸ್ಪರ್ಧೆ ಮಾಡೋದಿಲ್ಲ. ಬಟ್ ಅದು ಚುನಾವಣೆ ನಂತರ ಅದ್ರ ಬಗ್ಗೆ ನಮ್ಮ ಹೈಕಮಾಂಡ್ ಮತ್ತೆ ನಮ್ಮ ನಾಯಕ ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯ ಅವರು ಸೇರಿ ತೀರ್ಮಾನ ಮಾಡ್ತಾರೆ. ಒಟ್ಟಿನಲ್ಲಿ ಸ್ಥಳೀಯ ಅಭ್ಯರ್ಥಿನೇ ಸ್ಪರ್ಧೆ ಮಾಡೋದು, ಹೊರಗಡೆ ಅಭ್ಯರ್ಥಿ ಯಾರಿಲ್ಲ. ಎಲ್ಲ ಹೊರಗಡೆ ಅಭ್ಯರ್ಥಿ ಯಾರಿಲ್ಲ. ಸರ್ ಚನ್ನಪಟ್ಟಣದ ಬೈ ಎಲೆಕ್ಷನ್ ಈಗ JDS ಮತ್ತೆ BJP ಮೈತ್ರಿ ಆಗಿರ್ತಕ್ಕಂಥದ್ದು, ಗೆಲ್ತಕ್ಕಂಥ ಅವಕಾಶ ಇದೆಯಾ ಚನ್ನಪಟ್ಟಣದಲ್ಲಿ ಅಂತ? ಖಂಡಿತ. ಈಗಾಗಲೇ ನಮ್ಮ DK ಶಿವಕುಮಾರ್ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳು ಕ್ಷೇತ್ರಾದ್ಯಂತ ಸಂಚಾರ ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಸುಮಾರು 10,000 ಅರ್ಜಿಗಳಿಗೆ ಉತ್ತರ ಕೊಡ್ತಕ್ಕಂಥ ಅದನ್ನು ಬಗೆಹರಿಸ್ತಕ್ಕಂಥ ಸಮಸ್ಯೆಗಳನ್ನ ಕೆಲಸವನ್ನ ಮಾಡಿದ್ದಾರೆ. ಇವಾಗ ಜನಗಳಲ್ಲಿ ವಿಶ್ವಾಸ ಮೂಡ್ತಾ ಇದೆ. 4 ವರ್ಷಗಳ ಕಾಲ ಇನ್ನು 3.5 ವರ್ಷಗಳ ಕಾಲ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಅದರಿಂದ ನಾವು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತೇಳಿ ಜನ ತೀರ್ಮಾನ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಸೊ NDA ಲೆಕ್ಕಾಚಾರ ವರ್ಕೌಟ್ ಆಗಲ್ಲ ಚನ್ನಪಟ್ಟಣದಲ್ಲಿ? ಹಂಗಾದ್ರೆ NDA ವರ್ಕೌಟ್ ಆಗೋದು ಬರೀ ಲೋಕಸಭಾ ಚುನಾವಣೆಗೆ ಮಾತ್ರ, ಸ್ಥಳೀಯ ಚುನಾವಣೆಗಳಿಗಲ್ಲ. ಒಟ್ಟಿನಲ್ಲಿ DK ಶಿವಕುಮಾರ್ ಸ್ಪರ್ಧೆ ಮಾಡಲ್ಲ, ಹಂಗಾದ್ರೆ ಸ್ಥಳೀಯ ಅಭ್ಯರ್ಥಿನೇ ಸ್ಪರ್ಧೆ ಮಾಡ್ತಾರೆ? ಸ್ಥಳೀಯ ಅಭ್ಯರ್ಥಿ ಕೈಲಿ ಸ್ಪರ್ಧೆ ಮಾಡಿಸ್ತೀವಿ, DK ಶಿವಕುಮಾರ್ ಅವರು ಜವಾಬ್ದಾರಿ ತಗೊಂಡು ಗೆಲ್ಲಿಸ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೆ, ಚನ್ನಪಟ್ಟಣದ ಬೈ ಎಲೆಕ್ಷನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರು? ಈ ಬಗ್ಗೆ ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ರು. ನಾವು ಸ್ಥಳೀಯವಾಗಿ ಅಭ್ಯರ್ಥಿಯನ್ನು ನಿಲ್ಲಿಸ್ತೀವಿ, ಸ್ಥಳೀಯವಾಗಿ ಗೆಲ್ಲಿಸ್ಕೊಂಡು ಬರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ, ಹೊರಗಡೆಯಿಂದ ಯಾರೂ ಕೂಡ ಅಭ್ಯರ್ಥಿಗಳನ್ನು ಹಾಕೋದಿಲ್ಲ, ನಮ್ಮ ಅಭ್ಯರ್ಥಿ ಸ್ಥಳೀಯರೇ ಆಗಿರ್ತಾರೆ. ಆ ಮೂಲಕವಾಗಿ NDA ಮೈತ್ರಿಕೂಟ ಚನ್ನಪಟ್ಟಣದಲ್ಲಿ ಗೆಲ್ಲೋದಿಲ್ಲ. ಕಾಂಗ್ರೆಸ್ ಗೆಲ್ಲೋದು NDA ಅಂತಕ್ಕಂಥದ್ದು ಲೋಕಸಭೆ ಚುನಾವಣೆಯಲ್ಲಿ ಮಾತ್ರ, ಅವರಿಗೆ ಅಲ್ಲಿ ಮಾತ್ರ ಅವಕಾಶಗಳು ಸಿಗ್ತವೆ. ಹಾಗಾಗಿ ಸ್ಥಳೀಯ ಚುನಾವಣೆಯಲ್ಲಿ NDA ಕೈಯನ್ನು ಜನರು ಹಿಡಿಯೋದಿಲ್ಲ. ಚನ್ನಪಟ್ಟಣದ ಜನ ಬುದ್ಧಿವಂತರು, ಹಾಗಾಗಿ NDA ಮೈತ್ರಿಕೂಟದಲ್ಲಿ ಚನ್ನಪಟ್ಟಣದ ಬೈ ಎಲೆಕ್ಷನ್ನಲ್ಲಿ NDA ಮೈತ್ರಿಕೂಟದ ಲೆಕ್ಕಾಚಾರ ವರ್ಕೌಟ್ ಆಗಲ್ಲ. ಹಾಗಾಗಿ ಚನ್ನಪಟ್ಟಣದ ಬೈ ಎಲೆಕ್ಷನ್ನಲ್ಲಿ ಸ್ಥಳೀಯರನ್ನೇ ಅಖಾಡಕ್ಕೆ ಇಳಿಸ್ತೀವಿ, ಸ್ಥಳೀಯರನ್ನೇ ನಿಲ್ಲಿಸಿ ಗೆಲ್ಲಿಸ್ತೀವಿ ಅಂತಕ್ಕಂಥ ಒಂದು ಆತ್ಮವಿಶ್ವಾಸವನ್ನು ಮಾಗಡಿ ಶಾಸಕರಾದಂಥ ಬಾಲಕೃಷ್ಣ ಅವರು ವ್ಯಕ್ತಪಡಿಸಿದ್ದಾರೆ.